ನನ್ನ ಹೆಸರು ಜಗದೀಶ್ ಅಂತ, ಬಂಡಿಕೊಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ. ನಾನು ಅಧ್ಯಕ್ಷ ಆಗಿ ಇವತ್ತಿಗೆ 144 ದಿನ ಆಗಿದೆ. 4 ತಿಂಗಳು ಮೇಲೆ ಆಯಿತು, 5 ತಿಂಗಳಿಗೆ ಬಂದಿದೆ. ನಾನು ಅಧ್ಯಕ್ಷ ಆಗಿ ಒಂದಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅಂತ ಜಾರಿಗೆ ಪ್ಲಾನ್ ಮಾಡಿ ಬರೋಷ್ಟರಲ್ಲಿ ಕೊರೋನಾ ಶುರುವಾಯಿತು. ಕೊರೋನಾ ಶುರು ಆದಮೇಲೆ ಆ ಕೊರೋನಾ ತಡೆಗಟ್ಟೋ ನಿಟ್ಟಿನಲ್ಲಿ ಇಡೀ ಪಂಚಾಯತಿ ಪೂರ್ತಿ 2 ರೌಂಡ್ ವ್ಯಾಕ್ಸಿನೇಷನ್ ಮಾಡಿಸಿದ್ವಿ. 45 ಇಯರ್ಸ್ ಮೇಲೆ ಇರೋರಿಗೆ, 18 ವರ್ಷದ ಮೇಲೆ ಇರೋರಿಗೆ ಎಲ್ಲ ವ್ಯಾಕ್ಸಿನೇಷನ್ ಮಾಡಿಸಿದ್ವಿ. ಹಾಗೆಯೇ ಯಾರ್ಯಾರು ಕೊರೋನಾ ಸೋಂಕಿತರಿದ್ದರು ಅಂಥವ್ರಿಗೆಲ್ಲ ಮೆಡಿಸಿನ್ ಕಿಟ್ ಕೊಡೋಂಥ ವ್ಯವಸ್ಥೆನ, ಮತ್ತು ಸ್ಯಾನಿಟೈಸರು ಮತ್ತು ರೇಷನ್ ಕಿಟ್ಗಳು ಎಲ್ಲ ಕೊಡೋಂಥ ವ್ಯವಸ್ಥೆ ಮಾಡಿದ್ವಿ. ನಾವು ಯಾವಾಗ ಕೊರೋನಾ ಮಹಾಮಾರಿ ಶುರುವಾಯಿತು, ಶುರುವಾದ ಸಮಯಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಅಕ್ಕಪಕ್ಕ ಇರೋಂಥ ಕಂಪ್ನಿಗಳು ಒಂದಷ್ಟು ಜನ ಕಂಪ್ನಿಗಳನ್ನ ಅಪ್ರೋಚ್ ಮಾಡಿದ್ವಿ. ಅಪ್ರೋಚ್ ಮಾಡ್ತಿದ್ದಂಗೆ ಪಾಪ ಅವರೆಲ್ಲ ಸಹಕಾರ ಕೊಟ್ಟರು. ಆ ಮೊಲೆಕ್ಸ್ ಕಂಪ್ನಿ ಅಂತ ಒಂದು ಕಂಪ್ನಿ, ಅವರು ಕೂಡ ರೇಷನ್ ಕಿಟ್ ಕೊಟ್ಟರು, ಮತ್ತು ಬ್ರಿಗೇಡ್ ಅವರು ರೇಷನ್ ಕೊಟ್ಟರು. ಪ್ರತಿ ಮನೆ ಮನೆಗೂ ರೇಷನ್ ಕಿಟ್ನ ಕೊಡೋಂಥ ವ್ಯವಸ್ಥೆ ಮಾಡಿದ್ವಿ. ಅದಾದಮೇಲೆ ನಮ್ಮ ಪಂಚಾಯತಿಲಿ 314 ಕೇಸು ಪಾಸಿಟಿವ್ ಕೇಸ್ ಆಗಿತ್ತು. ಏನು ಪಾಸಿಟಿವ್ ಕೇಸ್ ಆಗಿತ್ತು? ಆ ಪಾಸಿಟಿವ್ ಕೇಸ್ ಆಗಿದ್ದಂತಹ ಏನು ಸೋಂಕಿತಿದ್ದಾರೆ, ಆ ಸೋಂಕಿತರನ್ನ ಮನೆಯಿಂದ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡ್ರಿ ಅಂತ ಅವ್ರಿಗೆ ಗೌರ್ಮೆಂಟ್ ಡಾಕ್ಟರ್ ಕಡೆಯಿಂದ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ತಗೊಂಡು ಅವ್ರಿಗೆ ಬೇಕಾದಂತಹ 15 ಸಿಗಬೇಕಂತಹ ಮೆಡಿಸಿನ್ ಕಿಟ್ನ, ಮತ್ತು ಆಕ್ಸಿಮೀಟ್ರು 1800 ರೂಪಾಯಿದ ಆಕ್ಸಿಮೀಟ್ರು, ಮತ್ತು ಒಂದು ಥರ್ಮೋಮೀಟ್ರು, ಹಾಗೆಯೇ ಹ್ಯಾಂಡ್ ಗ್ಲೌಸು, ಫೇಸ್ ಕವರು, ಮಾಸ್ಕು ಈ ಥರದ್ದೆಲ್ಲ ಕೊಟ್ವಿ. ಹಾಗೆಯೇ 15 ದಿವಸ ಪೂರ್ತಿ ಅವರು ಮನೆಯಿಂದ ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ 15 ದಿವಸಕ್ಕಾಗಂಥ ರೇಷನ್ ಎಲ್ಲ ಪೂರ್ತಿ ಅವ್ರಿಗೆಲ್ಲ ಸರ್ವೈವ್ ಮಾಡಿದ್ವಿ. ಅದಾದಮೇಲೆ ಇಡೀ ಪಂಚಾಯತಿಗೆ ಪ್ರತಿ ಅಡಿಗೂ 4 ರೌಂಡು ಸ್ಯಾನಿಟೈಸ್ ಮಾಡಿಸಿದ್ವಿ. ಹಾಗಾಗಿ ಫಸ್ಟ್ 1 ರೌಂಡು ಮಾಸ್ಕ್ ಕೊಟ್ವಿ. ಅದಾದಮೇಲೆ ಶೆಲ್ ಅವರ ಸಹಕಾರದಿಂದ ನಮಗೆ ಒಂದಿಷ್ಟು ಸ್ಯಾನಿಟೈಸರು ಮತ್ತು ಮಾಸ್ಕ್ ಎಲ್ಲ ಕೊಟ್ಟರು. ಅದನ್ನೆಲ್ಲ ಬಳಸ್ಕೊಂಡು ಪ್ರತಿ ಮನೆಗೂ ಸ್ಯಾನಿಟೈಸರು ಮಾಸ್ಕ್ ಎಲ್ಲ ಕೊಟ್ವಿ. ಹಾಗೆಯೇ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಬೇಕು, ನಾವು ಹೇಗೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಕರಪತ್ರ ಮಾಡಿ ಕರಪತ್ರಗಳನ್ನು ಸಹ ಮನೆ ಮನೆಗೆ ತರಿಸುವಂಥ ಕೆಲಸ ಮಾಡಿದ್ವಿ. ಇದಾದಮೇಲೆ ಈ ಎಲ್ಲ ಸಂಕಷ್ಟದ ಸಮಯದಲ್ಲಿ ಜನ ಏನು ಸ್ವಲ್ಪ ಒಂದು ಜನ ಬಡಜನಗಳೆಲ್ಲ ಊಟಕ್ಕೂ ಪರಿದಾಡುವಂತಹ ಸಮಯ ಇತ್ತು. ಅಂಥ ಸಮಯ ಸಂಕಷ್ಟದಲ್ಲಿ ನಾವು ಗ್ರಾಮ ಪಂಚಾಯತಿಯವರಾಗಿ ನಾವು ಮತ್ತು ನಮ್ಮ ಸದಸ್ಯರೆಲ್ಲ ಹೋಗಿ ಒಂದಷ್ಟು ಕಂಪ್ನಿಗಳೆಲ್ಲ ಅಪ್ರೋಚ್ ಮಾಡಿದಾಗ ಕಂಪ್ನಿಗಳೆಲ್ಲ ನಮಗೆ ಒಂದಷ್ಟು ಸಹಕಾರ ಕೊಟ್ಟರು. ಆ ಸಹಕಾರದಲ್ಲಿ ಮೊಲೆಕ್ಸ್ ಕಂಪ್ನಿಯವರಿರ್ಬೋದು ಮತ್ತು ಬ್ರಿಗೇಡ್ ಅವರಿರ್ಬೋದು, ಅವರೆಲ್ಲ ಒಂದಷ್ಟು ರೇಷನ್ ಕಿಟ್ ಕೊಟ್ಟರು. ಅದನ್ನು ನಮ್ಮ ಸ್ವಯಂ ಸೇವಕರನ್ನು ಬಳಸ್ಕೊಂಡು, ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರನ್ನು ಬಳಸ್ಕೊಂಡು, ಹಾಗೆ ನಮ್ಮ ಸಿಬ್ಬಂದಿ ವರ್ಗನ ಬಳಸ್ಕೊಂಡು ನಾವು ಸಂಪೂರ್ಣವಾಗಿ ಪೂರ್ತಿ ನಮ್ಮ ಇಡೀ ಪಂಚಾಯತಿಗೆ ಒಂದು ಮನೆ ಬಿಡ್ದಂಗೆ ಎಲ್ಲ ಪಂಚಾಯತಿಗಳು ರೇಷನ್ ಕಿಟ್ ಕೊಟ್ವಿ. ಆ ರೇಷನ್ ಕಿಟ್ಟಲ್ಲಿ 5 kg ಅಕ್ಕಿ, 5 kg ಮೈದಾ ಹಿಟ್ಟು, 2 kg ಗೋಧಿ ಹಿಟ್ಟು, ಮತ್ತು 2 kg ಬೇಳೆ, 2 kg ಸಕ್ಕರೆ, 1 kg ಬೆಲ್ಲ, ಹಾಗೆ 5 ಬಿಸ್ಕೆಟು, ಮತ್ತು ಒಂದು ಸಾಕಷ್ಟು ಸುಮಾರು 1,500 ರೂಪಾಯಿ ಆದಷ್ಟು ಸಾಮಗ್ರಿಗಳನ್ನು ಪ್ರತಿ ಮನೆಗೂ ತಲುಪಿಸುವಂಥ ಕೆಲಸ ಮಾಡಿದ್ವಿ. ಇದೇ ನಿಟ್ಟಿನಲ್ಲಿ ನಾವು ನಮ್ಮ ಪಂಚಾಯತಿನ ನಾವು ಒಂದು ಮಾಡಲ್ ಪಂಚಾಯತಿ ಮಾಡಬೇಕು ಅನ್ನೋ ನಿರೀಕ್ಷೆ ಇಟ್ಕೊಂಡು ನಾವು ಪಂಚಾಯತಿಗೆ ನಾವು ಸದಸ್ಯರು ನಾವೆಲ್ಲ ಸೇರಿ ಬಂದ್ವಿ. ಈ ಸಂಕಷ್ಟದ ಇಂತಹ ಸಮಯದಲ್ಲಿ ಇಂತಹ ಸಂಕಷ್ಟ ಬರ್ತದೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ. ಏನು ಈ ಮಹಾಮಾರಿ 2ನೇ ಅಲೆ ಬಂತು, ಈ 2ನೇ ಅಲೆ ಬರೋಕ್ಕೆ ಮುಂಚೆ ನಾವು ವಾರ್ಡ್ ಸಭೆಗಳು ಮಾಡಿದ್ವಿ. ವಾರ್ಡ್ ಸಭೆಗಳು ಮಾಡಿ ಗ್ರಾಮ ಸಭೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ ವಾರ್ಡ್ ಸಭೆ ಮಾಡಬೇಕಾದ್ರೇ ಲಾಕ್ಡೌನ್ ಆಯಿತು, ಕರ್ಫ್ಯೂ ಜಾರಿ ತೊಗೊಂಬಂದರು. ಹಂಗಾಗಿ 2 ಗ್ರಾಮ ವಾರ್ಡ್ ಸಭೆ ಕೂಡ ನಿಂತೋಯಿತು. ಅದಾದಮೇಲೆ ಈ ಗ್ರಾಮ ಸಭೆ ವಾರ್ಡ್ ಸಭೆ ಮುಗಿದ ಈ ಕರೋನಾ ಮುಗಿದಾದಮೇಲೆ ಆ 2 ಹಳ್ಳಿಗಳಿಗೂ ವಾರ್ಡ್ ಸಭೆ ಮುಗಿಸಿ ಇವತ್ತು ಏನು ನಾವು 2ನೇ ತಾರೀಕು ಇವತ್ತು ನಾವು ಗ್ರಾಮ ಸಭೆ ಹಮ್ಮಿಕೊಂಡಿದ್ದೀವಿ. ನಮ್ಮದು ಮುಂದೆ ಯೋಜನೆಗಳಿದೆ, ಸಾಕಷ್ಟು ಯೋಜನೆಗಳಿದೆ. ಜಲ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಹಾಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ. ಇವತ್ತು ನಾವು ನೋಡ್ತಿದ್ದೀವಿ ಖಾಸಗಿ ಶಾಲೆಗಳು ಶಿಕ್ಷಣನ ಒಂದು ವ್ಯಾಪಾರ ಮಾಡ್ಕೊಂಬಿಟ್ಟಿದೆ. ಹಂಗಾಗಿ ನಾವು ಶಿಕ್ಷಣನ ಫ್ರೀಯಾಗಿ ಕೊಡಬೇಕು ಅನ್ನೋ ಏನು ನಮ್ಮ ದೇಶದ ಸಂಸ್ಕೃತಿ ಏನಿದೆ, ಆಹಾರ ಮತ್ತು ಶಿಕ್ಷಣ ಮತ್ತು ವೈದ್ಯಕೀಯ, ಇವು ಮೂರು ಏನು ನಮ್ಮ ಫ್ರೀಯಾಗಿ ನಮ್ಮ ಹಿಂದೆ ನಮ್ಮ ಪೂರ್ವಜರು ಕೊಡ್ತಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಪಂಚಾಯತಿಯಲ್ಲಿ ಕೂಡ ನಾವು ಯಾವುದೇ ಥರದ್ದು ಈ ಥರದ್ದು ಈ ಶಿಕ್ಷಣಕ್ಕೆ ಮತ್ತು ವೈದ್ಯಕೀಯಕ್ಕೆ ಆದಷ್ಟು ಒತ್ತು ಕೊಟ್ಟು ಮಾಡಬೇಕು ಅಂತ. ಸರ್, ಈ ಕೊರೋನಾ ಟೈಮಲ್ಲಿ ನಿಮ್ಮ ಪಂಚಾಯತಿ ಆಗ್ತೀನಿ ಯಾವುದು ಸಾವು ನೋವು? ಟೋಟಲ್ 314 ಕೇಸ್ ಆಗಿತ್ತು. ಅದರಲ್ಲಿ ನಾವು 2G ದಾಟಲಿಲ್ಲ, 1G ದಾಟಲಿಲ್ಲ. ಟೋಟ್ಲು 9 ಕೇಸೇನೋ ಸಾವಾಗಿದೆ. ಅದರಲ್ಲೂ ಕೂಡ ಕೇವಲ ಇಬ್ಬರು ಮಾತ್ರ, 34 ವರ್ಷ ಒಬ್ಬ ಹುಡುಗ ನಮ್ಮ ಕಾರ್ಯಕರ್ತನೆ, ಇನ್ನೊಬ್ಬರು ಸಾವಾದವ್ರಿಗೆ ಏನಾದರೂ ಪರಿಹಾರ ಕೊಟ್ಟಿದ್ದೀರಾ? ಪರಿಹಾರ ಕೊಡಂತ ಇಲ್ಲ, ಹೋಗಿ ಸಾಂತ್ವನ ಹೇಳೋ ಕೆಲಸ ಮಾಡಿದ್ದೀವಿ.
ಅದಾದ್ಮೇಲೆ ಮತ್ತೆ ಪರಿಹಾರ ಕೊಡ್ಬೇಕು ಅಂದ್ಕೊಂಡಿದೀವಿ. ಈಗ ಸರ್ಕಾರ ಆಗ್ಲಾರಿ ಘೋಷಣೆ ಮಾಡಿದೆ ಸರ್ಕಾರ, ನಿಮ್ಮ ಪಂಚಾಯತಿ ಕಡೆಯಿಂದ ನಮ್ಗೆ ಪ್ರಯೋಜನ ಇಲ್ಲ, ನಾವು ವೈಯಕ್ತಿಕವಾಗಿ ಏನೋ ಸಹಾಯ ಮಾಡಬೇಕು ಅನ್ನೋ ಒಂದಿಷ್ಟು ಆಸೆ ಇಟ್ಕೊಂಡಿದೀವಿ. ಅದನ್ನ ಈ ಗ್ರಾಮಸಭೆ ಮುಟ್ಕೊಂಡು ಮುಗಿಸ್ಕೊಂಡು ಒಂದು ಸ್ವಲ್ಪ ಏನಾದ್ರು ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡಿದೀವಿ. ಮತ್ತೆ ನಮ್ಮ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಮುಂದೆ, ನಮ್ಮದು ಪಂಚಾಯಿತಿ ತುಂಬ ಚಿಕ್ಕ ಪಂಚಾಯಿತಿ, ಅಂದರೆ ಪಂಚಾಯಿತಿ ಅಂದರೆ ನಮ್ಮ ಕನ್ನಡ ತುಂಬ ಚಿಕ್ಕ ಕನ್ನಡ, ಹಂಗಾಗಿ ನಮ್ಮ ಎಲ್ಲ ಸದಸ್ಯರು ಸಹಮತ ತಗೊಂಡು ಬಂಡ್ಕೊಂಡು ಹೇಳಿ ಒಂದು ಜಾಗ ಗುರುತಿದ್ವಿ. ನಮ್ಮ ಬಿ ಕೆ ಮಂಜು ಅವರು ಇರ್ಬೋದು, ಮತ್ತು ಅಲ್ಲಿನ ಆಶಾ ರವೀಂದ್ರ ಅವರು ಇರ್ಬೋದು, ಮತ್ತು ಇನ್ನೊಬ್ಬರು ನಮ್ಮ ಇವರು ಅನಿತಾ ನಾರಾಯಣ ಅಂತ ಒಬ್ಬರು ಸದಸ್ಯರ, ಅವರೆಲ್ಲರ ಹತ್ರ ಮಾತಾಡಿಕೊಂಡು ಆ ಊರಿನ ಹಿರಿಯರ ಹತ್ರ ಮಾತಾಡಿ ಒಂದು ಜಾಗ ಇದೆ, ಆ ಜಾಗದೆಲ್ಲ ನಾವು ಫಿಲಮ್ನಲ್ಲಿ ಎಲ್ಲ ವಕೀಲ ಮಾಡಿದ್ದೀವಿ. ಈಗ ಕಂದಾಯ ಇಲಾಖೆಯಿಂದ ನಮಗೆ ಒಂದು ಪತ್ರ ಬರಬೇಕು, ಆ ಪತ್ರ ಬರ್ತದಂಗೆ ಕಾರ್ಯಕ್ರಮ ಶುರು ಮಾಡ್ತೀವಿ.